ಸ್ವಾಗತ. ಐತಿಹಾಸಿಕ ಪರಂಪರೆಯುಳ್ಳ ಸಿದ್ನೆಕೊಪ್ಪ ಗ್ರಾಮದ ಸಿದ್ದೇಶ್ವರ ಸ್ವಾಮಿಗೆ ಶ್ರಾವಣ ಮಾಸದ ಪ್ರಯುಕ್ತ ಒಂದು ತಿಂಗಳ ವಿಶೇಷ ಪೂಜೆ ಮತ್ತು ಭಜನಾ ಕಾರ್ಯಕ್ರಮ. ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಸಿದ್ನೆಕೊಪ್ಪ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ವಿಶೇಷ ಒಂದು ತಿಂಗಳ ಪರ್ಯಂತ ಪೂಜಾ ಕಾರ್ಯಕ್ರಮಗಳು ಹಾಗೂ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಜನೆ ನೆರವೇರುವುದು. ಪ್ರತಿದಿನ ಪ್ರಾತಃ ಕಾಲದಲ್ಲಿ ಶ್ರೀ ಸಿದ್ದೇಶ್ವರನ ಮೂರ್ತಿಗೆ 5 ಗಂಟೆಗೆ ಮಹಾರುದ್ರಾಭಿಷೇಕ ಹಾಗೂ ವಿಶೇಷ ಪೂಜೆ ಕಾರ್ಯಕ್ರಮಗಳು ನೆರವೇರುತ್ತವೆ. ಗ್ರಾಮದ ಸಿದ್ದೇಶ್ವರ ಭಜನಾ ಸಂಘದವರಿಂದ ಬೆಳಿಗ್ಗೆ 4 ಗಂಟೆಗೆ ಎದ್ದು ಸ್ನಾನವನ್ನು ಮುಗಿಸಿ ದೇವಸ್ಥಾನದಿಂದ ಸಿದ್ದೇಶ್ವರನ ಭಾವಚಿತ್ರವಿರುವ ಫೋಟೋವನ್ನು ಹಿಡಿದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಗಿಸಿ ನಂತರ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ಗ್ರಾಮದ ಪ್ರತಿ ಭಕ್ತನು ಸಹ ಪ್ರತಿದಿನ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರಿಗೆ ಬಂದ ನಂತರ ಚಹಾ ಬೀಸಗೀತನ ವ್ಯವಸ್ಥೆ ಮಾಡಲಾಗಿರುತ್ತದೆ ಎಂದು ಗ್ರಾಮದ ಸಂಗಯ್ಯ ಪೂಜಾರವರು ಮಾಧ್ಯಮಕ್ಕೆ ತಿಳಿಸಿದರು. 3ನೇ ಮಂಗಳವಾರ ಸಿದ್ದೇಶ್ವರ ಮೂರ್ತಿಯ ಹಳ್ಳದಿಂದ ಕರೆದುಕೊಂಡು ಬರುವ ಕಾರ್ಯಕ್ರಮ ನೆರವೇರುವುದು. ಕಡೆಯ ಶ್ರಾವಣ ಸೋಮವಾರ ಭಜನಾ ಕಾರ್ಯಕ್ರಮ ಮುಕ್ತಾಯಗೊಳ್ಳುವುದು. ಅವತ್ತಿನ ದಿವಸ ವಿಶೇಷವಾದ ಅಭಿಷೇಕ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುತ್ತದೆ ಮತ್ತು ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ಎಲ್ಲ ಸದ್ಭಕ್ತರು ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಸಿದ್ದೇಶ್ವರನ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಎಂದು ಹೇಳಿದರು. 1 ತಿಂಗಳ ಪರ್ಯಂತ ಸಿದ್ದೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಪೂಜಾ ಕಾರ್ಯಕ್ರಮಗಳನ್ನು ರುದ್ರಮುನಿ ಸ್ವಾಮಿ ಅರ್ಚಕರು ವಿಶ್ವನಾಥ್ ಹಿರೇಮಠ ಅವರು ನೆರವೇರಿಸುವರು. ಈ ಸಂದರ್ಭದಲ್ಲಿ ಶ್ರೀ ಸಿದ್ದೇಶ್ವರ ಭಜನಾ ಮಂಡಳಿಯ ಸಿದ್ದಪ್ಪ ನೆರೆಗಲ್, ಶಿವಪ್ಪ ಮನಗೂಳಿ, ಸಂಗಪ್ಪ ಮನಗೂಳಿ, ಈರೇಶ್ ಮೇಟಿ, ಪರಪ್ಪ ತೊಂಡೆಯಾಳ್, ಈಶಪ್ಪ ಹೊಸಳ್ಳಿ ಹಾಗೂ ಗ್ರಾಮದ ಗುರುಹಿರಿಯರು ಇತರರು ಇದ್ದರು. ಚನ್ನಯ್ಯ ಹಿರೇಮಠ್, ಕೂಕನೂರು ತಾಲೂಕು.